ಇಂದಿನ ಈ ಸುಂದರವಾದಂತ ಸಮಾರಂಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಒಬ್ಬ ಯುವ ನಾಯಕ ಈಗಾಗಲೇ ಯಾವ ದಾರಿಯಿಂದ ಅವರು ನಡೆಕೊಂಡು ಬಂದರು ಅದು ಎಲ್ಲನೂ ಕೂಡ ಸವಿಸ್ತಾರವಾಗಿ ಅವರೇ ಹೇಳಿದ್ದಾರೆ. ಅದಕ್ಕಾಗಿ ನಾನು ಹೆಚ್ಚು ಹೇಳತಕ್ಕಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾವಿಸಿದ್ದೇನೆ. ಮತ್ತು ವಿಶೇಷವಾಗಿ 16,600 ಇವತ್ತು ಪಂಚಾಯಿತಿಗಳಾಗಲಿ ಅಥವಾ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯವರಾಗಲಿ ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಇಂಥ ಒಂದು ಯುನಿಕ್ ಕಾರ್ಯಕ್ರಮ ಮತ್ತು ಟೆಕ್ನಾಲಜಿ, ಮಾಡರ್ನ್ ಟೆಕ್ನಾಲಜಿ ಉಪಯೋಗ ಮಾಡಿ ಕಾಂಗ್ರೆಸ್ ಪಕ್ಷದ ಪ್ರಚಾರವನ್ನ ಮಾಡಿದ್ದಕ್ಕಾಗಿ ನಾನು ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರಣ ಇದು ಅವರು ಎಷ್ಟು ದಿವಸ ವಿಚಾರ ಮಾಡಿ ಇದನ್ನು ಮಾಡಿದಾರೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಲಕ್ಷಾಂತರ ಜನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಂದೆ ಅನೇಕ ಸವಾಲುಗಳಿವೆ. ಅದನ್ನು ನಾವು ಎದುರಿಸಬೇಕಾದಂತ ಬಹಳ ಮುಖ್ಯ. ನಮ್ಮ ಗುರಿ ಏನಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಕಟ್ಟಬೇಕು, ಎಲ್ಲರೂ ಒಕ್ಕಟ್ಟಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಇವತ್ತು ಶಿವಕುಮಾರ್ ಅವರು ಏನು ಚುಕ್ಕಾಣೆ ಹಿಡಿದಿದ್ದಾರೆ ಅವರ ಹೆಗಲಿಗೆ ಹೆಗಲು ಕೊಟ್ಟು ನಾವು ನಡೀಬೇಕು. ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಷದ ತತ್ವಗಳನ್ನ, ನಮ್ಮ ಪಕ್ಷದ ನೀತಿಯನ್ನ ನಾವು ತೆಗೆದುಕೊಂಡು ಹೋಗಬೇಕಾಗ್ತದೆ. ನಾವು ಎಲ್ಲರನ್ನ ಜತೆಯಲ್ಲಿ ಕೂಡಿಸಿಕೊಂಡು ಹೋಗ್ತಕ್ಕಂಥದ್ದು ಒಂದು, ಅದು ಎರಡನೇದು ನಮ್ಮ ಪಕ್ಷದ ನಿಜವಾದಂತ ಏನು ಐಡಿಯಾಲಜಿ ಇದೆ, ನಮ್ಮ ತತ್ವ ಇದೆ, ಆ ತತ್ವಕ್ಕೆ ನಾವು ಎಂದು ಯಾವುದೇ ಸಂದರ್ಭವಿರಬಹುದು, ಇವತ್ತು ಮೋದಿ ಅಂತ ಪ್ರೈಮ್ ಮಿನಿಸ್ಟರು ಈ ದೇಶದಲ್ಲಿ ಇದ್ದಾರೆ, ಶಹ ಅಂತ ಹೋಮ್ ಮಿನಿಸ್ಟರು ಅವರ ಜತೆಗಿದ್ದಾರೆ, ಮೋದಿ ಮತ್ತು ಶಹ ಇವರಿಬ್ಬರೂ ಸೇರಿ ಇಡೀ ದೇಶವನ್ನ ಹಾಳು ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದಲೇ ಏನೋ ಅವರು ಕೆಲವು ಕೆಟ್ಟ ಕಾರ್ಯಕ್ರಮಗಳನ್ನ ಇವತ್ತು ಹಾಕೊಂಡು ನಡೆದಿದ್ದಾರೆ. ದೇಶದಲ್ಲಿ ಏನೇ ಆಗಲಿ ಎಲ್ಲ ಇವತ್ತು ಈಗಾಗಲೇ ನಮ್ಮ ಅನೇಕ ನಾಯಕರು ಹೇಳಿದಾಗೆ ಆರ್ಥಿಕ ಇವತ್ತು ಪರಿಸ್ಥಿತಿಯನ್ನು ಹದಗೆಡಬೇಕಾದರೆ ಕೋವಿಡ್ ಅನ್ನ ಇವತ್ತು ಈ ಸ್ಥಿತಿಯಲ್ಲಿ ಇತ್ತು ಇಡೀ ದೇಶದಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಬ್ಬಬೇಕಾದ್ರೆ ಇದಕ್ಕೆಲ್ಲನೂ ಕೂಡ ಅವರೇ ಕಾರಣಕರ್ತರು. ಎಂಎಸ್ಎಂಇ ಅಂತ ಸಂಸ್ಥೆಗಳು, ಸಣ್ಣ ಪುಟ್ಟ ಉದ್ದಿಮೆಗಳು ಇವತ್ತು ನಿಲ್ಲಬೇಕಾದ್ರೆ ಅಥವಾ ಅದನ್ನ ಕೋಟ್ಯಾಂತರ ಜನರಿಗೆ ನೌಕರಿಯಿಂದ ವಂಚಿತರಾಗಬೇಕಾಗಿದ್ರೆ ಅದಕ್ಕೆ ಮೋದಿ ಮತ್ತು ಶಹ ಅವರೇ ಕಾರಣ. ಇಂಥದ್ದು ಒಂದೇ ಅಲ್ಲ, ಪ್ರತಿಯೊಂದಕ್ಕೂ ಕೂಡ. ಆದರೆ ಅವರು ತಾವು ಮಾಡಿದ್ದನ್ನ ತಪ್ಪು ಮಾಡಿದ್ದೇವೆ ಅಂತ ಎಂದೂ ಒಪ್ಕೊಳ್ಳೋದಿಲ್ಲ. ವಿರೋಧ ಪಕ್ಷದವರು ಹೇಳಿದ್ದು ಮಾತು ಅವರು ಕೇಳೋದಿಲ್ಲ. ಅದಕ್ಕಾಗಿ ಅವರು ಏನು ಒಂದು ಮೋದಿ ಅವರು ಇಮೇಜ್ ಬೆಳೆಸಬೇಕು, ಶಾ ಇಮೇಜ್ ಬೆಳೆಸಬೇಕು, ಸುಳ್ಳು ಹೇಳಿ ಅವರೇನು ತಮ್ಮ ಪಕ್ಷದ ಒಂದು ಸಂಘಟನೆಯನ್ನು ಬೆಳೆಸ್ತಾ ಇದ್ದಾರೋ ಅದರಲ್ಲಿ ನಾವು ಬಹಳ
ಕಣ್ಣಲ್ಲಿ ಕಣ್ಣಿಟ್ಟು ನೋಡತಕ್ಕಂತ ಕೆಲವು ವಿಷಯಗಳಿವೆ. ಇದರ ಹಿಂದೆ ಯಾರಿದ್ದಾರೆ? ಇದರ ಹಿಂದೆ ಆರ್ಎಸ್ಎಸ್ ಇದೆ. ಈ ಆರ್ಎಸ್ಎಸ್ ಅನ್ನ ಎಲ್ಲಿವರೆಗೆ ನೀವು ಬಗ್ಗೆ ಬಡಿಯೋದಿಲ್ಲ, ಎಲ್ಲಿವರೆಗೆ ಮೋದಿಜಿ ಅವರಿಗೆ ಹತ್ತಿಕ್ಕೋದಿಲ್ಲ, ಎಲ್ಲಿವರೆಗೆ ಶಾ ಅನ್ನ ನೀವು ಹತ್ತಿಕ್ಕೋದಿಲ್ಲ, ಅಲ್ಲಿವರೆಗೆ ಈ ದೇಶದ ಯುವಕರಿಗೆ, ದೇಶದ ಸಾಮಾನ್ಯ ಜನರಿಗೆ ಭವಿಷ್ಯ ಇಲ್ಲ ಅನ್ನತಕ್ಕಂಥ ಮಾತನ್ನ ಇವತ್ತು ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ. ಮೋದಿ ಏನ್ ಮಾತಾಡಿದ್ರೂ ಕೂಡ ಕೆಲವು ಯುವಕರು ಚಪ್ಪಾಳೆ ಬಾರಿಸ್ತಾರೆ, ಅವನ ದೇಶ ಕೆಟ್ಟದ್ದು ಮಾಡಿದ್ರು ಏ ಪಾಪ ಅಂತ ಹೇಳ್ತಾರೆ. ಈಗ ಉದಾಹರಣೆಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಕೂಡ ಕೆಟ್ಟ ಹೆಸರು ತರತಕ್ಕಂಥದ್ದು ರಾಹುಲ್ ಗಾಂಧೀಜಿ ಅವ್ರನ್ನ ಬೈತಕ್ಕಂಥದ್ದು, ಸೋನಿಯಾ ಗಾಂಧೀಜಿ ಅವ್ರನ್ನ ಹೀಯಾಳಿಸ್ತಕ್ಕಂಥದ್ದು. ಇವತ್ತೇ ನಾನು ನೋಡಿದ್ದೇನೆ ನಮ್ಮ ಪ್ರಿಯಾಂಕಾ ಗಾಂಧೀಜಿ ಅವರು ಇರತಕ್ಕಂಥ ಮನೆ ನೀವು ಖಾಲಿ ಮಾಡಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಅವರು ಮಾಡತಕ್ಕಂಥ ರಾಜಕಾರಣ ಇದು ಯಾವಾಗಲೂ ಕೂಡ ಸಿಟ್ಟಿನ ರಾಜಕಾರಣ, ದ್ವೇಷದ ರಾಜಕಾರಣ. ಈ ದ್ವೇಷದ ರಾಜಕಾರಣಕ್ಕೆ ನಾವು ಮೊದಲ ಬೆನ್ನತ್ತಬೇಕಾಗಿದೆ. ಅದರ ಹಿಂದೆ ನಾವು ಹತ್ತಲೇ ಇಲ್ಲ. ನೀವೆಷ್ಟೇ ಕಾರ್ಯಕ್ರಮಗಳು ಮಾಡ್ರಿ ಅದರದೇನೂ ಪ್ರಯೋಜನ ಆಗೋದಿಲ್ಲ. ಈಗ ಮೊನ್ನೆ ಉದಾಹರಣೆ ಹೇಳ್ತೀನಿ ನಿಮಗೆ, ಅವರು ಯಾರೋ ಒಂದು ಚೈನೀಸ್ ಫರ್ಮ್ ಯಾವುದೋ ಒಂದು ಅನೇಕ ಜನ ಎನ್ಜಿಒಗಳಿಗೆ ದಾನಗಳು ಕೊಡ್ತಾರೆ, ಡೊನೇಷನ್ಸ್ ಕೊಡ್ತಾರೆ. ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಕೆಲವು ಜನ ದಾನ ಕೊಟ್ಟಿದ್ದಾರೆ. ಅದನ್ನೇ ದೊಡ್ಡದು ಮಾಡಿ ಚೈನಾದ ವಿರುದ್ಧ ಇವತ್ತು ಯುದ್ಧ ನಡೆದಿದೆ. ನಮ್ಮ ಬಾರ್ಡರ್ ಮೇಲೆ ಇವತ್ತು ಯುದ್ಧ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಈ ಹಿಂದೆ ಕಾಂಗ್ರೆಸ್ದವರು ಚೈನಾ ಜನರಿಂದ ಎಂಬೆಸಿಯಿಂದ ಸುಮಾರು 1,45,00,000 ರೂಪಾಯಿ ಅವರು ಹಣ ಪಡೆದಿದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡಿದ್ರು. ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ನಾವು. ಅನೇಕ ಎನ್ಜಿಒಗಳು ಹಣ ತೆಗೆದುಕೊಳ್ತಾರೆ, ಒಳ್ಳೆ ಕೆಲಸಕ್ಕಾಗಿ ತೆಗೆದುಕೊಳ್ತಾರೆ. ರಾಜೀವ್ ಗಾಂಧಿ ಫೌಂಡೇಶನ್ ಕೂಡ ಬಡವರ ಬಗ್ಗೆ ಕೆಲಸ ಮಾಡ್ತದೆ, ಡಿಸೇಬಲ್ಡ್ ಬಗ್ಗೆ ಕೆಲಸ ಮಾಡ್ತಾರೆ, ತೊಂದರೆಯಲ್ಲಿ ಇದ್ದವರಿಗೆ ಸಹಾಯ ಮಾಡ್ತಾರೆ, ಕುಡಿಯ ನೀರಿಗಾಗಿ ಸಹಾಯ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಕೇವಲ 1,45,00,000, ಅದರಲ್ಲಿ ಕೇವಲ 20,00,000 ಮಾತ್ರ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಉಪಯೋಗ ಮಾಡಿದ್ರು. ಉಳಿದೆಲ್ಲನೂ ಕೂಡ ಪ್ರೈಮ್ ಮಿನಿಸ್ಟರ್ ವೆಲ್ಫೇರ್ ಫಂಡಿಂದ ಅದು ದುಡ್ಡು ಹೋಗಿತ್ತು. ಇವತ್ತು ಅದೇ ನಾನು ಒಂದು ಮಾತನ್ನ ಕೇಳ್ತೇನೆ, ಇವತ್ತು ಮೋದಿ ಅವರು ಒಂದು ಹೊಸ ಟ್ರಸ್ಟ್ ಮಾಡಿದ್ದಾರೆ. ಹೊಸ ಟ್ರಸ್ಟ್ ಯಾವುದು? ಅವರು ಹೊಸ ಟ್ರಸ್ಟ್ ಮಾಡಿದ್ದು ಪಿಎಂ ಕೇರ್ಸ್ ಫಂಡ್, ಪ್ರೈಮ್ ಮಿನಿಸ್ಟರ್ ಕೇರ್ಸ್ ಫಂಡ್. ಆ ಫಂಡ್ ಸಂವಿಧಾನದಲ್ಲಿ ಎಲ್ಲಿದೆ? ಯಾವ ಸಂವಿಧಾನ? ಎಂತ ರಿಜಿಸ್ಟರ್? ಎಷ್ಟು ಜನ ಮೆಂಬರ್ಸ್ ಇವತ್ತು ಅವರಿದ್ದಾರೆ? ಎಷ್ಟು ಹಣ ಕಲೆಕ್ಟ್ ಮಾಡಿರಿ? ಯಾರ್ಯಾರ ಹತ್ರ ಹಣ ತಗೊಂಡಿರಿ? ಅದರ ಲೆಕ್ಕ ಕೊಡತಕ್ಕಂಥದ್ದು ಅವರು ಇನ್ನೂ ಮಾಡ್ತಾ ಇಲ್ಲ. ಆರ್ಟಿಎ ಹಾಕಿದ್ರು ಕೂಡ, ರೈಟ್ ಟು ಇನ್ಫಾರ್ಮೇಶನ್ ನಲ್ಲಿ ಕೇಳಿದ್ರು ಕೂಡ ಅವರು ಓಪನ್ಲಿ ಹೇಳ್ತಾ ಇದ್ದಾರೆ ಇದು ನಾವು ಲೆಕ್ಕ ಕೊಡಕ್ ಆಗೋದಿಲ್ಲ, ಯಾಕಂದ್ರೆ ಈ ಒಂದು ಕಾನೂನಿನ ಪ್ರಕಾರ ಇದು ಎಕ್ಸಾಂಪ್ಷನ್ ಇದೆ ಪ್ರೈಮ್ ಮಿನಿಸ್ಟರ್ಗೆ. ಅರೆ ನಮಗೆಲ್ಲ ನೀವು ಲೆಕ್ಕ ಕೇಳ್ತೀರಿ, ಬೇರೆ ಎನ್ಜಿಒಸ್ ಲೆಕ್ಕ ಕೇಳ್ತೀರಿ, ಬೇರೆ ಅನೇಕ ಸಂಘ ಸಂಸ್ಥೆಗಳಿಗೆ ದುಡ್ಡು ಕೇಳ್ತೀರಿ, ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಜನರಿಗೆ ಯಾಕೆ ಹೇಳಬಾರದು? ಯಾರಿಂದ ಎಷ್ಟೆಷ್ಟು ಬಂತು ಅಂತ ನಾನು ಉದಾಹರಣೆಗಾಗಿ ನಿಮ್ಮ ಮುಂದೆ ಒಂದೆರಡು ಅವರ ವಿಷಯಗಳನ್ನು ಹೇಳ್ತೇನೆ. ನಮಗೆ ಚೈನಾ ಬಗ್ಗೆ ಹೇಳಿದ್ರು ಏನು 20,00,000 ರೂಪಾಯಿ ಅವರು ರಾಜೀವ್ ಗಾಂಧಿ ಫೌಂಡೇಶನ್ಗೆ ಬಂದಂತ ಹಣ, ಒಟ್ಟಾರೆ 1,45,00,000 ರೂಪಾಯಿ ಬಂದಿದ್ದಕ್ಕೆ ಇಡೀ ದೇಶ ತುಂಬಾ ಪ್ರಚಾರ ಮಾಡಿದ್ರು, ಟಿವಿಯಲ್ಲಿ ಎಲ್ಲ ಅದೇ ಬಂತು. ಆದರೆ ಈ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ನಲ್ಲಿ
ಚೈನಾ ಇಂದ ಇವರಿಗೆ ಬಂದಿದ್ದ ದುಡ್ಡು ಜಿಯೋಮಿ ಅಂಥೇಳಿ ಒಂದು ಸಂಸ್ಥೆ 10 ಕೋಟಿ ರೂಪಾಯಿ, ಆಮೇಲೆ ಹುವೈ 7 ಕೋಟಿ ರೂಪಾಯಿ, ಆಮೇಲೆ ಒನ್ ಪ್ಲಸ್ ಅಂಥೇಳಿ ಸಂಸ್ಥೆ 1 ಕೋಟಿ ರೂಪಾಯಿ, ಟಿಕ್ಟಾಕ್ ಈಗ ನಿಮಗೆಲ್ಲ ಗೊತ್ತಿದ್ದಿಲ್ಲ 59 ಚೈನೀಸ್ ಏನು ಇವತ್ತಿನ ದಿವಸ ಆಪ್ಸ್ ಇವೆ ಅವು ಇವತ್ತು ಕ್ಲೋಸ್ ಮಾಡಿದ್ದಾರೆ. ಆ ಕಂಪನಿ ಸುಮಾರು 30 ಕೋಟಿ ರೂಪಾಯಿ ಅವರಿಗೆ ಕೊಟ್ಟಿದೆ. ಅದೇ ರೀತಿಯಾಗಿ ಪೇಟಿಎಂ ಅನ್ನತಕ್ಕಂತ ಸಂಸ್ಥೆ 50% ಚೈನೀಸ್ ಇನ್ವೆಸ್ಟ್ಮೆಂಟ್ ಇದರಲ್ಲಿದೆ, ಅವರು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟಾಯ್ತು? 100 ಕೋಟಿ, 30 ಕೋಟಿ, 7 ಕೋಟಿ, ಹೀಗೆ ಕೋಟ್ಯಾಂತರ ರೂಪಾಯಿ ಪಡೆದಂತ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಟ್ರಸ್ಟ್, ಅದು ಪಿಎಂ ಕೇರ್ಸ್ ಫಂಡ್. ಇವತ್ತು ನಮಗೆ ಹೇಳ್ತಾರೆ ಕಾಂಗ್ರೆಸ್ನವರು 1 ಕೋಟಿ 45 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ ರಾಜೀವ್ ಗಾಂಧಿ ಫೌಂಡೇಶನ್ ತೆಗೆದುಕೊಂಡ್ರು ಅಂತ ಹೇಳಿ ಇದನ್ನ ನಾವು ಪ್ರೊಟೆಸ್ಟ್ ಮಾಡಬೇಕಾಗ್ತದೆ. ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಜನರಿಗೆ ಹೇಳಬೇಕು. ಅನೇಕ ಸಾರಿ ನಮ್ಮ ಮುಖಂಡರಿಗೆ ಅವರು ಟೀಕೆ ಮಾಡ್ತಾರೆ, ರಾಜೀವ್ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಟೀಕೆ ಮಾಡ್ತಾರೆ, ಸೋನಿಯಾ ಗಾಂಧಿ ಅವರು ಟೀಕೆ ಮಾಡ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು ಟೀಕೆ. ನಾವು ಸುಮ್ಮನೆ ಇರ್ತೇವೆ. ಯಾವಾಗ ಅವ್ರ ಮೇಲೆ ಟೀಕೆ ಬರ್ತದೋ ಆವಾಗ ನಾವು ಪ್ರತಿ ಉತ್ತರವನ್ನು ಕೊಡಬೇಕು. ಇವತ್ತು ಅನೇಕ ಸರ್ಕ್ಯುಲರ್ ನಮ್ಮ ವೇಣುಗೋಪಾಲ್ ಅವರು ಕಳಿಸ್ತಾರೆ, ಸುರ್ಜೇವಾಲಾ ಕಳಿಸ್ತಾರೆ, ಇಮಿಡಿಯೇಟ್ಲಿ ಅವರು ರಿಯಾಕ್ಟ್ ಮಾಡ್ತಾರೆ. ಆ ರಿಯಾಕ್ಟ್ ಮಾಡಿದ ಕಾಪಿ ನಮ್ಮ ಪಿಸಿಸಿಗೆ ಬರ್ತದೆ, ಡಿಸಿಸಿಗಳಿಗೆ ನಾವು ಕಳಿಸಬೇಕು, ಪಿಸಿಸಿನೂ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಬೇಕು. ಅದಕ್ಕಾಗಿ ಈ ಕೆಲಸವನ್ನ ಮಾಡೋದ್ರಲ್ಲಿ ನೀವು ನಿಪುಣರಿದ್ದೀರಿ, ಯಾವ ರೀತಿಯಾಗಿ ಇದು ನಮಗೆ ತೋರಿಸ್ತಾ ಇದ್ದೀರಿ, ಅದೇ ರೀತಿಯಾಗಿ ಅವರ ವೈಫಲ್ಯಗಳನ್ನ ನಾವು ತೋರಿಸಬೇಕು ಅನ್ನತಕ್ಕಂಥ ಮಾತನ್ನ ನಿಮಗೆ ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ. ಇದು ಯಾಕೆ ನಿಮ್ಮ ಮುಂದೆ ಹೇಳಿದ್ರೆ ಪಿಎಂ ಕೇರ್ ಫಂಡು ಇದು ಯಾರಿಗೂ ಗೊತ್ತಿಲ್ಲ. ಎಷ್ಟು ದುಡ್ಡು ಈಗ ಜಮಾ ಆಗಿದೆ ಅಂದಾಜ ನನಗೆ ಗೊತ್ತಿದ್ದಂಗೆ 9,860 ಕೋಟಿ ರೂಪಾಯಿ ಆ ಪಿಎಂ ಕೇರ್ ಫಂಡ್ನಲ್ಲಿ ಜಮಾ ಆಗಿದೆ ಅಂಥೇಳಿ ಒಂದು ಮಾಹಿತಿ ಇದೆ. ಇಷ್ಟೊಂದು ಹಗರಣ ಅವ್ರ ಬಳಿ ಇಟ್ಟುಕೊಂಡು ನಮಗೆ ಟೀಕೆ ಮಾಡ್ತಾರೆ. ಅದಕ್ಕಾಗಿ ಇದನ್ನ ನಾವು ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು. ಎರಡನೇದು, ಮೊನ್ನೆ ನಮ್ಮ ಸಂತೋಷ್ ಬಾಬು ಅವ್ರ ಜೊತೆಯಲ್ಲಿ 20 ಜನ ಇವತ್ತು ಅವರು ಶಹೀದಾದರು, ತನ್ನ ಪ್ರಾಣ ಕೊಟ್ಟರು. ಯಾಕೆ? ನಮ್ಮ ಬಾರ್ಡರ್ ಅನ್ನು ಉಳಿಸಬೇಕು, ನಮ್ಮ ಸರಹದ್ದುಗಳನ್ನು ರಕ್ಷಣೆ ಮಾಡಬೇಕು ಅನ್ನತಕ್ಕಂಥದ್ದು. ಅದರ ಸಂಬಂಧ ಯಾವಾಗ 17ನೇ ತಾರೀಕು ಒಂದು ಮೀಟಿಂಗು, ಆಲ್ ಪಾರ್ಟಿ ಮೀಟಿಂಗು ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಕರೆದಿದ್ರು, ಮೋದಿ ಅವರು ಕರೆದಾಗ ಅವ್ರಿಗೆ ಕೇಳಿದ್ರು ಏನ್ ನಡೆದಿದೆ ಇವತ್ತು, ಇವತ್ತು ಬಾರ್ಡರ್ನಲ್ಲಿ ಏನ್ ನಡೆದಿದೆ, ಎಷ್ಟು ಜಮೀನ್ ನಮ್ದು ಹೋಗಿದೆ, ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಅವ್ರ ಪೈಕಿ ಅವರಿಗೇನು ತೊಂದರೆ ಆಗಿದೆ ಅನ್ನತಕ್ಕಂಥ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಅವರು ತಮ್ಮ ಟ್ವಿಟರ್ ಮುಖಾಂತರ ಕೇಳಿದ್ರು. ಸುಮಾರು 9 ಟ್ವಿಟರ್ ಅವರು ಪ್ರಶ್ನೆಯ ಮುಖಾಂತರ ಕೇಳಿದ್ರು. ಅದಕ್ಕೆ ಒಂದೂ ಉತ್ತರ ಮೋದಿ ಅವರು ಕೊಡಲಿಲ್ಲ, ಶಾ ಕೊಡಲಿಲ್ಲ, ರಾಜನಾಥ್ ಸಿಂಗ್ ಕೊಡಲಿಲ್ಲ, ಯಾರೂ ಕೂಡ ಅವರ ನಾಯಕರು ಕೊಡಲಿಲ್ಲ. ಆ 17ನೇ ತಾರೀಕು ಏನು ಮೀಟಿಂಗ್ ಕರೆದಿದ್ರು, ಆವಾಗ ಅದರ ಬಗ್ಗೆ ವಸ್ತುಸ್ಥಿತಿ ತಿಳಿಸಿ ಅಂತ ಹೇಳಿದಾಗ ಮೋದಿ ಅವರೇನು ಹೇಳ್ತಾರೆ, ಅವರು ಹೇಳಿದ್ದ ಮಾತನ್ನೇ ನಾನು ನಿಮ್ಮ ಮುಂದಿಡ್ತೇನೆ. 19 ಜೂನ್ 2020 ಮಾನ್ಯ ಪ್ರಧಾನಮಂತ್ರಿಜಿ ನರೇಂದ್ರ ಮೋದಿ ಸರ್ವದಲ್ ಬೈಠಕ್ ಮೇ ಏಕ್ ಚೌಕಾನೆ ವಾಲೆ ಬಯಾನ್ ದೇತೆ ಹುಯೆ ದಾವಾ ಕಿಯಾ ನೋ ತೋ ಹಮಾರಿ ಸೀಮಾ ಮೇ ಕೊಯಿ ಘುಸಾ ಹೈ, ನಮ್ಮ ಸರಹದ್ದಿನಲ್ಲಿ ಯಾರೂ ಬಂದಿಲ್ಲ, ನಹಿ ಕೊಯಿ ಘುಸಾ ಹೈ, ನಾ ಕೊಯಿ ಸೀಮಾಕ್ಕೆ ಅಂದರ್ ಆಯಾ ಹೈ,
नहीं हमारे कोई पोस्ट किसी दूसरे के कब्जे में नहीं है अंदर ऐन पोस्ट इतवल कैंप अली कूड़ा अदरलू कूड़ा यारू बंद सरहद कूड़ा यारू बंद इंच जगू कूड़ा हम मोदी इंचनू हम सरहदू बर नम बॉर्डरी लाइन बर गाल नम आ सरहद इपत् जन ताणव हेगे कल्कू स्पष्ट जन हे जन ना तुम इवत आ इपत् जन यार जगह सत्तर एपत्मूर जन जख्मी आमार हत जन शर हिड़े बिगड़े माद मत यू यार कड़े सरहद मल इवत युद्ध नडद्रू कूड़ा अथवा अल्ली जग नू कूड़ा इवत दिवस देश जन सुता मोसमता ना जन प्रति जिले प्रति ब्लॉक प्रति पंचायत बहुत मुख्य जतियाल नम आर्थिक पर्स्थित कूड़ा इवत दिवस दिन दिन हदगेड़ता है माइग्रेंट वर्कर्स बीदियाल सत्तर अनेक एमएसएमई सण कारखाने सुमार आर कोटि इवत सण पुट कारखाने हम कोटि जन केस अदू कूड़ा गमन अदर जतियाल ना निम्हे ना लेबर मिनिस्टर सुमार ना अधिकार वह वर्कर्स वेलफेर फंड नी देश सवि कोटि रूपाय सवि कोटि ना बंद रिव्यू मे नम कर्नाटक राज्य सुमार इनूर मुन्नूर कोटि रिव्यू मेले नानू वार्निंग वर्कर्स वेलफेर फंड ನೀವು ಕಲೆಕ್ಟ್ ಮಾಡಬೇಕು ಖರ್ಚು ಮಾಡಬೇಕು ಅಂತ ಹೇಳಿ ನಾನು ಬಿಟ್ಟು ಹೋಗುವಾಗ 30,000 ಕೋಟಿ ರೂಪಾಯಿ ಈ ದೇಶದಲ್ಲಿ ಇಟ್ಟು ಹೋಗಿದ್ದೇವೆ ಅದರ ಪೈಕಿ ಇಲ್ಲಿನೂ ಕೂಡ ಸುಮಾರು 8,000 ಕೋಟಿ ರೂಪಾಯಿ ಇತ್ತು ಅದೇ ದುಡ್ಡಿನಲ್ಲಿ ಇವರು ಹಂಚುತ್ತಾ ಇದ್ದಾರೆ ಅದೇ ದುಡ್ಡಿನಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿದ್ತು ಇವರು ಸ್ವಂತ ದುಡ್ಡಲ್ಲ 2 ಲಕ್ಷ ಕೋಟಿ ರೂಪಾಯಿ ನಾವು ಒಂದು ಪ್ಯಾಕೇಜ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರು 2 ಲಕ್ಷ ಕೋಟಿ ರೂಪಾಯಿದಲ್ಲಿ ಸಾರಿ 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಕೊಟ್ಟರು ಏನು ಬಡವರಿಗೆ ಏನು ಸಿಕ್ಕಿತ್ತು ಆ 20 ಲಕ್ಷ ಕೋಟಿಯಲ್ಲಿ ಬಡವರಿಗೆ ತಲುಪತಕ್ಕಂತದು ಇಂಡಸ್ಟ್ರಿಗಳಿಗೆ ತಲುಪತಕ್ಕಂತದು ಸಣ್ಣ ಪುಟ್ಟ ಉದ್ಯಮಿಗೆ ತಲುಪತಕ್ಕಂತದು ಕೇವಲ 1,75,000 ಕೋಟಿ ಮಾತ್ರ ಇಂತ ಮೋಸಗಾರ ದೇಶಕ್ಕೆ ಜನರಿಗೆ ಮೋಸ ಮಾಡತಕ್ಕಂತ ಸರ್ಕಾರ ಬಿಜೆಪಿ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ ಎಲ್ಲಿವರೆಗೆ ಈ ಸರ್ಕಾರಕ್ಕೆ ನಾವು ಹೊಡೆದು ಓಡಿಸೋದಿಲ್ಲೋ ಹೊರಗೆ ಹಾಕೋದಿಲ್ಲೋ ಈ ದೇಶಕ್ಕೆ ದೇಶದ ಉದ್ಧಾರ ಆಗೋದಿಲ್ಲ ನಮ್ಮ ಇವತ್ತಿನ ಜನ ಇವತ್ತಿನ ಪೀಳಿಗೆ ಇವತ್ತಿನ ದಿವಸ ಇದರ ಬಗ್ಗೆ ಬಹಳ ಹುಷಾರ ತಿಳ್ಕೊಳ್ಳಬೇಕು ತಿಳಿದು ಹೆಜ್ಜೆಯನ್ನು ಇಡಬೇಕಾಗ್ತದೆ ಆ ಕೆಲಸವನ್ನ ನಮ್ಮ ಶಿವಕುಮಾರ್ ಅವರು ಮಾಡುತ್ತಾರೆ ಅಂತ ಹೇಳಿ ನನ್ನ ನಂಬಿಕೆ ಇದೆ ಅವರ ಜೊತೆಯಲ್ಲಿ ಈಶ್ವರ್ ಖಂಡ್ರೆ ಅವರು ಇದ್ದಾರೆ ಆ ಜಾರ್ಕಿಹೊಳಿ ಅವರು ಇದ್ದಾರೆ ಸಲೀಂ ಅಹ್ಮದ್ ಅವರು ಇದ್ದಾರೆ ನಿಜವಾಗಲೂ ನಾವು ಎಲ್ಲಿವರೆಗೆ ನಮ್ಮ ಸಾಮಾನ್ಯ ಜನರಿಗೆ ಯುವಕರಿಗೆ ಅವರ ಕೆಲಸದ ಬಗ್ಗೆ ಮೋದಿ ಮತ್ತು ಬಿಜೆಪಿ ಅವರು ಮಾಡತಕ್ಕಂತ ಕೆಲಸದ ಬಗ್ಗೆ ಎಲ್ಲಿವರೆಗೆ ತಿಳಿಸೋದಿಲ್ಲ ಮತ್ತು ಆರ್ಎಸ್ಎಸ್ ಐಡಿಯಾಲಜಿ ಇದರ ಹಿಂದೆ ಏನಿದೆ ಅದು ನಾವು ತಿಳಿಸೋದಿಲ್ಲ ಅಲ್ಲಿವರೆಗೆ ನಮ್ಮ ಯುವಕರ ತಲೆಯಲ್ಲಿ ಏನು ಮೋದಿ ಮೋದಿ ಅಂತ ಕುಂತಿದೆ ಅದು ತೆಗೆಯಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಇವತ್ತಿನ ದಿವಸ ನಮ್ಮ
ಏನು ಶಿವಕುಮಾರ್ ಅವರು ಅಧಿಕಾರ ಅಧಿಕಾರ ಏನಿಲ್ಲ, ಇದು ಸೇವೆ ಮಾಡೋದು, ಅಧಿಕಾರ ವಹಿಸ್ಕೊಳ್ತಕ್ಕಂಥದ್ದು ಅಂತ ಹೇಳೋದು. ಅಧಿಕಾರ ಪರಮೇಶ್ವರ್ ಏನು ಗುಂಡ್ರಾವ್ ಕೊಡಲಿಲ್ಲ ದಿನೇಶ್ ಗುಂಡ್ರಾವ್ಗೆ, ದಿನೇಶ್ ಗುಂಡ್ರಾವ್ ಏನು ಅವ್ರಿಗೆ ಕೊಡಲಿ, ಏನ್ ಕೊಟ್ರ ಅಂದ್ರೆ ಒಂದು ಫ್ಲಾಗ್ ಕೊಟ್ರು ಕೈಯಲ್ಲಿ, ಆ ಫ್ಲಾಗ್ ನೀವು ಮೇಲಿಡಿ ಅಂತ ಕೊಟ್ಟರು, ಕೆಳಗೆ ಹಾಕಬೇಡಿ ಅಂತ, ಮೇಲಿಡಿರಿ ನೀವು ಜನರಲ್ಲಿ ಇವತ್ತು ಅದನ್ನ ಈ ತತ್ವಗಳನ್ನ ಮೂಡಿಸಿ ಮುಂದೆ ಅವರಿಗೆ ಸಹಾಯ ಮಾಡಿ ಅಂತಕ್ಕಂತ ಮಾತು ಹೇಳಿದ್ದಾರೆ. ಇನ್ನೊಂದು, ಇದು ಮೊದಲನೇ ಸಲ ನಾನು ನೋಡಿದ್ದು, ನಾವೆಲ್ಲರೂ ಅಧ್ಯಕ್ಷರಿದ್ದಾಗ ಯಾರೂ ಮಾತಾಡಿಲ್ಲ ನಮಗೆ, ಅಥವಾ ಅನೇಕ ಜನ ಅಧ್ಯಕ್ಷರಿದ್ದಾಗೂ ಮಾತಾಡಿಲ್ಲ. ಇವತ್ತೇನೋ ನಮ್ಮ ವೇಣುಗೋಪಾಲ್ ಅವರು ಕಮಾಲ್ ಮಾಡಿದ್ರೆ ಕಾಣ್ತದೆ, ಅದಕ್ಕಾಗಿ ನಿಮಗೆ ರಾಹುಲ್ ಗಾಂಧಿ ಅವರು ಇಲ್ಲಿ ಮೈಕ್ ಮೇಲೆ ಮಾತಾಡಿದರು, ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿದರು. ಇದೇ ಒಂದು ದೊಡ್ಡ ಶಕ್ತಿ, ಇಂಥ ಶಕ್ತಿ ಯಾರಿಗೂ ಸಿಕ್ಕಿಲ್ಲ, ನಿಮ್ಮೊಬ್ಬರಿಗೆ ಸಿಕ್ಕಿದೆ. ಇದ್ರ ಸದುಪಯೋಗ ಮಾಡಬೇಕು, ನನಗೆಲ್ಲರ ಶಕ್ತಿ ಅದ ಅಂತೇಳಿ ನಾವು ಮನಸ್ಸು ಬಂದಂಗೆ ಮಾಡಕ್ ಹೋದ್ರೆ ಖಂಡಿತವಾಗಿ ನಾವು ಮುಣುಗ್ತೇವೆ, ನೀವು ಮುಣುಗ್ತೀರಿ, ನಾವೆಲ್ಲರೂ ಮುಂದೆ ಬಾಳಿ ಬದುಕಿ ಒಳ್ಳೆ ಕೆಲಸ ದೇಶಕ್ಕೆ ಮಾಡಬೇಕು ಅಂತೇಳಿ ನಮಗ ನಿಮ್ಗ ಜನ ಇನ್ನೂ ನಂಬಿ ನಮ್ಗೆ ಓಟ್ ಕೊಡ್ತಾ ಇದ್ದಾರೆ. ನಾವೇನು ಇವತ್ತು ಈ ದೇಶದಲ್ಲಿ 11 ಕೋಟಿ ಓಟ್ ತಗೊಂಡಿದ್ದೇವೆ ನಾವು, ಅವರು 18 ಕೋಟಿ ಓಟ್ ತಗೊಂಡಿದ್ದಾರೆ ಬಿಜೆಪಿಯವರು, ನಾವು 11 ಕೋಟಿ ಓಟ್ಸ್ ತಗೊಂಡಿದ್ದೇವೆ. ಜನ ಇಷ್ಟೊಂದು ವೋಟರ್ಸ್ ನಮ್ಮಿಂದಿದ್ದಾರೆ, ಅವರ ರಕ್ಷಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ಎಲ್ಲ ಕಾರ್ಯಕರ್ತರು ಅವರಿಂದ ನಿಲ್ಲಬೇಕು, ಅವರೂ ಕೂಡ ಇದನ್ನ ಯೋಚನೆ ಮಾಡಿ ತಿಳ್ಕೊಂಡು ಏನು ಹೈಕಮಾಂಡ್ ಇವತ್ತು ಅಪೇಕ್ಷೆ ಮಾಡಿದೆ ನಿಮ್ಮಿಂದ, ಆ ಅಪೇಕ್ಷೆ ತಕ್ಕಂತೆ ತಾವು ನಡ್ಕೊಳ್ತೀರಿ ಮತ್ತು ನಿಜವಾಗ್ಲೂ ಎಲ್ಲರನ್ನ ತೆಗೆದುಕೊಂಡು ಹೋಗಿ ಒಂದು ಹೊಸ ಚೈತನ್ಯವನ್ನ ಪಕ್ಷದಲ್ಲಿ ತುಂಬುತ್ತೀರಿ ಅನ್ನತಕ್ಕಂಥ ಮಾತುವನ್ನ ಹೇಳಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ವಂದಿಸಿ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಮತ್ತು ಕೊನೆಯದಾಗಿ, ನಾನು ಚುನಾವಣೆಯಲ್ಲಿ ನನಗೆ ಹಿಂದೇಟಾದರೂ ಕೂಡ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ನನ್ನ ಪುನಃ ರಾಜ್ಯಸಭೆಗೆ ಅವರು ಆರಿಸಿ ಕಳಿಸಿದ್ದಕ್ಕಾಗಿ ಅವರಿಗೆ ನನ್ನ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನಮ್ಮಲ್ಲಿನ ಮುಖಂಡರು ಕೂಡ, ವೇಣುಗೋಪಾಲ್ ಸೇರಿ ಎಲ್ಲ ಮುಖಂಡರು ಕೂಡ ಇದಕ್ಕೆ ನನಗೆ ಮತ್ತೊಂದು ಶಕ್ತಿಯನ್ನ ಕೊಟ್ಟಿದ್ದಾರೆ. ಆದಷ್ಟು ನಾನು ನನ್ನ ಪ್ರಯತ್ನವನ್ನ ಅಲ್ಲಿ ಮಾಡ್ತೇನೆ, ಎಷ್ಟು ಸಾಧ್ಯತೆ ಅಷ್ಟು ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥದ್ದು ಮತ್ತು ಶಿವಕುಮಾರ್ ಅವರಿಗೆ ಶಕ್ತಿ ಕೊಡತಕ್ಕಂಥದ್ದು, ಅವರ ಮುಖಾಂತರ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅನ್ನತಕ್ಕಂಥದ್ದು ಇನ್ನೊಮ್ಮೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.